24 कन्नड़ न्यूज के स्वागत। बेळगावी जिल्लेय बेळगावी तालूकु पंचायती व्याप्तिय कुकडुळ्ळि ग्राम पंचायती व्याप्तियल्लि कळेद एरडु तिंगळिंद उद्योग खात्रि योजने अडि दिननित्य केलस माडुत्तिरुव कूलि कार्मिकरिगे स्थळीय ग्राम पंचायती कुकडुळ्ळि ग्राम पंचायती व्याप्तियल्लि 316 रूपायि नीडदे केवल 220 रिंद 240 रूपायिगळन्नु मात्र नीडुत्ता इद्दारे अंत खंडिसि इंदु बेळगे 11 गंटेयिंद संजे 4 गंटे तनक उद्योग खात्रि योजने अडि निर्वहणे माडुव महिळा हागू पुरुष कार्मिकरु ग्राम पंचायती मुंदे ಸಮರ್ಪಕವಾಗಿ ವೇತನ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಈವರ ಸ್ಥಳಕ್ಕೆ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಅವರೊಂದಿಗೆ ಮಾತನಾಡಿದ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಕಾರ್ಮಿಕರು ಈ ವೇತನ ಸಮಸ್ಯೆ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮ ಪಂಚಾಯತಿಗೆ ನಿಯೋಜನೆಗೊಂಡಿರುವ ತಾಂತ್ರಿಕ ಸಹಾಯಕ ಸರಿಯಾಗಿ ಸ್ಪಂದನೆ ಮಾಡುತ್ತಾ ಇಲ್ಲ ಹಾಗೂ ನಮ್ಮ ಕೆಲಸ ಮಾಡಿರುವ ಶ್ರಮಕ್ಕೆ ತಕ್ಕಂತೆ ವೇತನ ನೀಡುವುದಕ್ಕೆ ತಾರತಮ್ಯ ಮಾಡಿದ್ದಾರೆ ಅಂತ ಹರಿಹಾಯ್ದಿದ್ದಾರೆ. ಏನ್ ಸಮಸ್ಯೆ ಅಂದ್ರೆ ದುಡಿಲಿಕ್ಕೆ ಬಂದ್ರೆ ನಾವು ಸರಿಯಾಗಿ ಪೇಮೆಂಟ್ ಇಲ್ಲ ಮತ್ತೆ ಆಮೇಲೆ ಒಂದು ವಾರದ ಪಗಾರ ಹಾಕಿಲ್ಲ ಎರಡು ವಾರದ ಪಗಾರ ಹಾಕಿಲ್ಲ ಅಂದ್ರೆ ಒತ್ತಾರೆ ಈಗ ಏನು ಮಾಡೋದು ಎರಡು ಮಕ್ಕಳ ಮತ್ತೆ ಸಾಲಿ ಖರ್ಚು ಅದನ್ನ ಏನು ಮಾಡಬೇಕು ಹಾ ಏನು ಹೇಳ್ತಾವ್ರೆ ಹೇಳಿದ್ರೆ ಎಷ್ಟು ಹಾಕ್ತಾವ್ರೆ 220 ಹಾ ಎಷ್ಟು ಹಾಕಬೇಕಾಗಿತ್ತು 320 320 ಹೌದು ಎಲ್ಲ ಕಡೆ ಅಷ್ಟೇ ಐತ್ರಿ ಬೇಕಾದ್ರೆ ಎಲ್ಲ ಪಂಚಾಯತ್ ಒಳಗೆ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ ನೀವು ಹೌದಾ ಯಾಕೆ ಹೆಂಗೆ ಏನು ಕೇಳಿದ್ರೆ ಏನು ಹೇಳ್ತಾವ್ರೆ ಅಷ್ಟ ಅಂತಾರೆ ಅವರ ಅಷ್ಟೇ ಯಾವಾಗ ಇನ್ವೆಸ್ಟ್ ಮಾಡ್ತೀವಿ ಅಷ್ಟೇ ಕೊಡ್ತೀವಿ ಅಂತಾರೆ ಹೌದಾ ಈ ಒಟ್ಟಾರೆ ನಿಮಗೆ ನ್ಯಾಯ ಬೇಕು ಅವರು ನ್ಯಾಯ ಬೇಕೇ ಬೇಕು ಏನು ಸಮಸ್ಯೆ ಅಂದ್ರೆ ನಾವು ಅವಾಗ ಏನು ದುಡ್ಡು ಹಾಕ್ತೀವಿ ದುಡ್ಡು ನಮ್ಮ ದುಡ್ಡು ಪಗಾರ ನಮಗೆ ಇಲ್ಲ ಗವರ್ನಮೆಂಟ್ ಪಗಾರ ಯಾಕೆ ಕೊಡ್ತತಿ 316 ಮತ್ತೆ ನಮಗೆ ಬರತ್ತಿ ಇಲ್ಲಿ 820 820 ಮತ್ತೆ ಯಾಕೆ ದುಡಿ ಬಕರಿ ಮತ್ತೆ ಯಾರಿಗೆ ಕೇಳಬೇಕು ನಾವು ಪಂಚಾಯತ್ ಅವರಿಗೆ ಕೇಳಿ ಅಂತಾರು ನೀವು ದುಡ್ಡು ಪಗಾರ ಅಂತಾರೆ ಮಾಪರ ತಗೋತಾರ ಪಗಾರ ಸರಿಯಾಗಿಲ್ಲ ಮತ್ತೆ ಹಜಿರುಗಳು ಸರಿಯಾಗಿಲ್ಲ ಅಂದ್ರೆ ಹೆಂಗ್ ಮಾಡೋದು ಅಂದ್ರೆ ಜೋನ್ ಹೆಂಗ್ ಮಾಡೋದು ಯಾವಾಗಿಂದ ನಿಮಗೆ 220 ಏನು ದಗ್ರಿ ಕಚ್ಚಿದ್ರು ಅಂದ್ರೆ ಎರಡು ತಿಂಗಳು ಆತ ಹೌದಾ ಅಲ್ಲಿವರೆಗೆ ಇನ್ನೂ ಮಟ್ಟ ಇದೆ ಸಮಸ್ಯೆ ನಮಗೆ ಆಗಿರುವ ಹೌದಾ ಈ ಒಟ್ಟಾರೆ ಏನಪ್ಪ ಅಂತಂದ್ರೆ ನಿಮ್ಗೆ 316 ಕೊಟ್ಟಿಲ್ಲ 316 ರೂಪಾಯಿ ಯಾರಿಗೂ ಪಗಾರ ಇಲ್ಲ ನಮ್ಗೆ ದೂರೇ ಮಂದಿ ಒಬ್ಬರಿಗೆ ಅಲ್ಲ ಹೌದಾ ಎಲ್ಲರಿಗೂ ಬರೀ 820 ಯಾರು ಮಾಡ್ತಾರ ಹಂಗ ಒಟ್ಟಾರೆ ನಿಮ್ಗೆ ನ್ಯಾಯ ಬೇಕು ನ್ಯಾಯ ಬೇಕು ಮತ್ತೆ ಪಗಾರ ಬೇಕಲ್ರಿ ಮತ್ತೆ ಪಾರ್ಟಿ ಮಾಡ ಮತ್ತೆ ದುಡ್ಡಕ್ಕೆ ಹೋಗೋದಾಗ್ತಕ್ರಿ ನಾವು ಅಲ್ಲ ಓಕೆ ಇದೇ ಸಂದರ್ಭದಲ್ಲಿ ಈ ಸಮಸ್ಯೆ ಬಗ್ಗೆ ಸಮಗ್ರ ವರದಿ ತಯಾರಿಸಿದ ಪತ್ರಕರ್ತ ಬಸವರಾಜ್ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಈ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬೆಳಗಾವಿ ತಾಲೂಕು ಪಂಚಾಯಿತಿ ಒಂದು ಸರದಿನಲ್ಲಿ ಬರತಕ್ಕಂತ ಕುಕ್ರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ವಿಶೇಷವಾಗಿ ಕುಕ್ರಳ್ಳಿಯಲ್ಲಿ ತಕ್ಕ ಸಾಕಷ್ಟು ಉನ್ನತಿ ಯಾವುದೇ ರೀತಿ ದೊಡ್ಡ ದೊಡ್ಡ ಜಮೀನ್ದಾರಿಲ್ಲ ಇಲ್ಲಿ ಎಲ್ಲ ದಿನನಿತ್ಯ ದುಡ್ಕೊಂಡು ತಿಂತಕ್ಕಂಥ ಕುಟುಂಬಗಳು ಕಟ್ಟಡ ಕಾರ್ಮಿಕರು ಬಹುತೇಕ ಮಹಿಳಾ ಕಾರ್ಮಿಕರುಗಳು ಇದ್ದಾರೆ ವಿಶೇಷವಾಗಿ ಇವರು ಏನು ಗ್ರಾಮ ಪಂಚಾಯಿತಿಗಳು ಕೊಡ್ತಕ್ಕಂಥ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯೇ ಒಂದು ಆ ಉದ್ಯೋಗನ ನಂಬ್ಕೊಂಡ್ಬಿಟ್ಟು ಪಾಪ ಇವರು ದಿನನಿತ್ಯ ಒಂದು ರೀತಿ ಜೀವನ ಸಾಗಿಸ್ತಾರೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನಪ್ಪ ಮಾಡ್ತಂದ್ರೆ ಅವ್ರಿಗೆ ಒಂದು ಒಬ್ಬ ಒಂದು ಕೂಲಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ 316 ರೂಪಾಯಿ ಏನೋ ಫಿಕ್ಸ್ ಮಾಡ್ತು ಆದರೆ ಪಾಪ ಇಲ್ಲಿ ದಿನನಿತ್ಯ ಕಷ್ಟಪಟ್ಬಿಟ್ಟು ಕೆಲಸ ಮಾಡಿದ್ದಾರೆ ಬೆವರು ಸುರಿಸಿ ಕೆಲಸ ಮಾಡಿದ್ದಾರೆ ಆದರೆ ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ 316 ರೂಪಾಯಿಯಷ್ಟು ಕೆಲಸ ಮಾಡಿದ್ದಾರೆ ಆದರೆ ಕೊಟ್ಟಿರ್ತಕ್ಕಂಥದ್ದು ಇವ್ರಿಗೆ ಒಂದು 220 ಅಥವಾ 215 ಹಾಕಿದ್ದಾರೆ ಮತ್ತು ಯಾರು ಕೆಲಸಕ್ಕೆ ಬಂದಿಲ್ಲೋ ಅವ್ರಿಗೆ ಹಾಕಿದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ ಪಾಪ ಹೆಣ್ಮಕ್ಳಿಗೆ ಹಾಗಾಗಿ ಪದೇ ಪದೇ ಇದ್ರ ಬಗ್ಗೆ ಇಲ್ಲಿಗೆ ಗಮನಕ್ಕೆ ತಗೋಬಂದು ಸಹ ಯಾವುದೇ ರೀತಿ ಪ್ರಯತ್ನ ಆಗಿಲ್ಲ ಮತ್ತು ಇಲ್ಲಿರ್ತಕ್ಕಂಥ ಯಾರೋ ಉದ್ಯೋಗ ಖಾತ್ರಿ ಆ ಯೋಜನೆ ಅಡಿ ಬಂದಿರತಕ್ಕಂಥ ತಾಂತ್ರಿಕ ಸಹಾಯಕಂತೆ ಪುಣ್ಯಾತ್ಮ ಅವರು ಏನು ಇವು ಅವರ ಒಂದು ಲೋಪದೋಷದಿಂದ ಈ ರೀತಿ ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಇವತ್ತು ಕಮ್ಮಿ ಒಂದು ರೀತಿ ಉದ್ಯೋಗ ಖಾತ್ರಿ ವೇತನ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಹಾಗಾಗಿ ಮನವಿ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ ದಯವಿಟ್ಟು ಈಗ ಆಲ್ರೆಡಿ ನಾನು ತಾಲೂಕು ಪಂಚಾಯತಿ ಇವರ ಜೊತೆ ಮಾತಾಡಿದ್ದೀನಿ ಮತ್ತು ಸಿ ಒ ಸಾಹೇಬ್ರ ಜೊತೆ ಮಾತಾಡಿದ್ದೀನಿ ದಯವಿಟ್ಟು ಈ ಕುಕ್ರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷವಾಗಿ ದಿನನಿತ್ಯ ದುಡ್ಕೊಂತಿಕ್ಕಂಥ ಕೂಲಿ ಕಾರ್ಮಿಕರಿದ್ದಾರೆ ಯಾವುದೇ ರೀತಿ ಭೂಮಿ ಇಲ್ಲ ಅವ್ರಿಗೆ ದಿನನಿತ್ಯ ಕಟ್ಟಡ ಕಾರ್ಮಿಕರಿದ್ದಾರೆ ಯಾವುದೇ ರೀತಿ ಅವ್ರಿಗೆ ಸಂಪನ್ಮೂಲ ಇಲ್ಲ ಈ ಉದ್ಯೋಗ ಖಾತ್ರಿ ಒಂದು ರೀತಿ ಕೆಲಸವನ್ನೇ ನಂಬ್ಕೊಂಡ್ಬಿಟ್ಟು ಜೀವನ ಮಾಡ್ತಾರೆ ದಯವಿಟ್ಟು ವಿಶೇಷ ಕಾಳಜಿ ಅಂತ ಮನ್ನಿಸಿ ದಯವಿಟ್ಟು ಅವ್ರಿಗೆ ಏನು ಈಗ ಆಗಿರ್ತಕ್ಕಂಥ ಅನಾಹುತನ ದಯವಿಟ್ಟು ಸಮರ್ಪಕವಾಗಿ ಸರಿಪಡಿಸ್ಬೇಕು ಮತ್ತು ದಯವಿಟ್ಟು ಆ ತಾಂತ್ರಿಕ ಸಹಾಯಕ ಆಗಿರ್ತಕ್ಕಂಥ ಅವರು ಏನು ಕುಕ್ರಳ್ಳಿಗೆ ಬಂದಿರಲ್ಲ ಅವ್ರಿಗೆ ದಯವಿಟ್ಟು ಸಿ ಒ ಸಾಹೇಬರು ತಿಳಿ ಹೇಳಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಕುಕ್ರಳ್ಳಿ ಗ್ರಾಮದ
ಎಲ್ಲಾ ಕೂಲಿ ಕಾರ್ಮಿಕ ಮಹಿಳೆಯರು ಮತ್ತೆ ಪುರುಷರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಇನ್ನಾದ್ರೂ ಈ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಯತಾ ಎಂಬುದನ್ನ ಖಾತ್ರಿ ನೋಡಬೇಕು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.